ಬೆಂಗಳೂರಿನ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಒಂದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಸೆಂಟ್ ಜೋಸೆಫ್ ಫ್ರೀ ಯೂನಿವರ್ಸಿಟಿಯಲ್ಲಿ ಇವತ್ತು ವಿಭಿನ್ನವಾದಂಥ ರೀತಿಯಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಜನರಿಗೆ ಜಾಗೃತಿ ಮೂಡಿಸುವಂಥದ್ದು, ಅಂದರೆ ಮಾದಕ ವಸ್ತುಗಳ ಸೇವನೆಯನ್ನು ಮಾಡ್ತಿದ್ದಾರಲ್ಲ ಅದನ್ನು ಜನರಿಗೆ ತಿಳಿ ಹೇಳುವಂಥ ಕಾರ್ಯಕ್ರಮ ಇದಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು ವಿಭಿನ್ನ ರೀತಿಯಲ್ಲಿ ಜಾಥವನ್ನು ಮಾಡಿದ್ದಾರೆ, ಒಂದಷ್ಟು ಪೋಸ್ಟರ್ಗಳನ್ನು ಹಿಡ್ಕೊಂಡು ಜಾಥ ಮಾಡಿದ್ದಾರೆ. ಏಕೆಂದರೆ ಈ ಮಾದಕ ವಸ್ತುಗಳ ಸೇವನೆಯಿಂದ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಹೇಗೆಲ್ಲ ಸಮಸ್ಯೆಗಳಾಗುತ್ತೆ, ಅದನ್ನು ಬಿಡಬೇಕು ಅನ್ನುವಂಥ ಜಾಗೃತಿಯನ್ನು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಈ ಕುರಿತ ಒಂದು ಅಪ್ಡೇಟ್ಸ್ ಇಲ್ಲಿದೆ ನೋಡಿ. ಬೆಂಗಳೂರು ನಗರದಲ್ಲಿ ಈಗಾಗಲೇ ಕೂಡ ನೋಡ್ತಾ ಇದ್ವಿ, ಪ್ರತಿನಿತ್ಯ ಇದ್ರೆ ಸಾಕು ಬರೀ ಡ್ರಗ್ಸ್ದೇ ಸುದ್ದಿ ಆಗಿರ್ತಾ ಇರುತ್ತೆ. ಈಗಾಗಲೇ ಹಲವು ಸಂಸ್ಥೆಗಳು ಕೂಡ ಡ್ರಗ್ಸ್ ವಿರುದ್ಧ ಅಭಿಯಾನವನ್ನು ಶುರು ಮಾಡಿರ್ತಾರೆ. ನಾವಿವತ್ತು ಸೆಂಟ್ ಜೋಸೆಫ್ ಫ್ರೀ ಯೂನಿವರ್ಸಿಟಿ ಕಾಲೇಜ್ನಲ್ಲಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಡೈರೆಕ್ಟರ್ ಆದಂಥ ಫಾದರ್ ಜಾಯ್ ಅವರನ್ನು ಮಾತನಾಡಿಸ್ತಾ ಹೋಗೋಣ. ಈ ಒಂದು ಅಭಿಯಾನದ ವಿರುದ್ಧ ಇವರು ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ ಹೇಗಿದೆ, ಈ ಕಾಲೇಜ್ನಲ್ಲಿ ಯಾವ ರೀತಿ ಅಭಿಯಾನವನ್ನು ಮಾಡ್ತಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾತನಾಡಿಸ್ತಾ ಹೋಗೋಣ. ನಮ್ಮ ಜೊತೆ ಸರ್, ಮೊದಲಿಗೆ ನಿಮಗೆ ಹಾರ್ಟ್ಲಿ ವೆಲ್ಕಮ್ ಸರ್. ನಮಸ್ತೆ. ನಿಮ್ಮ ಈ ಒಂದು ಕಾಲೇಜಿನಲ್ಲಿ ಅತ್ಯದ್ಭುತವಾದಂಥ ಕಾಲೇಜ್, ಯಾಕಂದರೆ ಬೆಂಗಳೂರಿನಲ್ಲಿ ಖ್ಯಾತಿಯಲ್ಲಿ ಒಂದಾಗಿರುತ್ತೆ ಕಾಲೇಜ್, ಇದು ಕೂಡ ಒಂದಾಗಿದೆ. ಈ ಕಾಲೇಜಿನಲ್ಲಿ ಈಗಾಗಲೇ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನೀವು ರೂಪಿಸ್ಕೊಂಡು ಹೋಗ್ತಾನೆ ಇದ್ದೀರಾ, ಅಂದರೆ ಸಾರ್ವಜನಿಕರಿಗೆ ಅರಿವನ್ನು ಮೂಡಿಸುವಂಥದ್ದಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸುವಂಥದ್ದಾಗಿರ್ಬೋದು, ಇಂತಹ ಪ್ರೋಗ್ರಾಮ್ಸ್ಗಳನ್ನು ಯಾವಾಗಲೂ ಮಾಡ್ತಾ ಇರ್ತೀರ. ಇವತ್ತಿನ ಪ್ರೋಗ್ರಾಮ್ಸ್ ಬಗ್ಗೆ, ಈ ಒಂದು ಡ್ರಗ್ಸ್ ವಿರುದ್ಧ ನೀವು ಒಂದು ಅಭಿಯಾನ ಶುರು ಮಾಡಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಈ ಡ್ರಗ್ಸ್ ಒಂದು ಮಾದಕ ದ್ರವ್ಯ, ಒಂದು ತುಂಬ ಒಳ್ಳೆಯದಲ್ಲ. ಪ್ರತ್ಯೇಕವಾಗಿ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಒಟ್ಟಿಗೆ ಅವರು ಜೀವನದಲ್ಲಿ ಈ ಸಮಾಜದಲ್ಲಿ ಹೇಗೆ ಮುಂದುವರಿಸ್ಕೊಂಡು ಬೆಳೆಸಬೇಕಂತ ನಾವು ಅವರಿಗೆ ಕಲಿಸ್ಕೊಡ್ತೇವೆ. ಈ ಮಾದಕ ದ್ರವ್ಯ ಒಂದು ಪಿಡುಗು ಆಗಿಬಿಟ್ಟಿದೆ ನಮ್ಮ ಸಮಾಜದಲ್ಲಿ. ಆದ್ದರಿಂದ ನಮ್ಮ ಮಕ್ಕಳಿಗೆ ಅದರ ಅವೇರ್ನೆಸ್, ಅದರ ಅರಿವನ್ನು ನಾವು ಮೂಡಿಸ್ತೇವೆ. ಅದರಿಂದ ಒಂದು ನಾವು ರ್ಯಾಲಿಯನ್ನು ಆಯೋಜಿಸಿದ್ದೇವೆ. ಅದರಿಂದ ಈ ಮಕ್ಕಳಿಗೂ ಈ ಅರಿವು ಮೂಡಿಸುವುದರಿಂದ ಅವರ ಜೀವನದಲ್ಲಿ ಹಾಗೂ ಸಮಾಜದಲ್ಲಿ ಈ ಮಾದಕ ದ್ರವ್ಯದಿಂದ ದೂರ ಬಿದ್ದು ಒಳ್ಳೆಯ ಸಮಾಜ ಕಟ್ಟುವಂಥ ಒಂದು ನಿಟ್ಟಿನಲ್ಲಿ ನಾವು ಈ ರ್ಯಾಲಿಯನ್ನು ಆಯೋಜಿಸಿದ್ದೇವೆ. ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಈ ಒಳ್ಳೆಯ ಪಾಠವನ್ನು ಸಹ ಹೇಳ್ತಾ ಇದ್ದೇವೆ. ಇವತ್ತು ಸರ್ ಎಲ್ಲೆಲ್ಲಿ ಕಾರ್ಯಕ್ರಮ ಇದೆ, ಯಾವ ಭಾಗದಿಂದ ಹೋಗಿ ಜಾಥಾ ಆಗುತ್ತೆ, ವಾಕಥಾನ್ ಆಗುತ್ತೆ ಅಂತ? ಇವತ್ತು 10:30 ನಾವು ನಮ್ಮ ಕಾಲೇಜ್ ಗೇಟಿಂದ ಈ ಜಂಕ್ಷನ್, ಆಶೀರ್ವಾದ್ ಜಂಕ್ಷನ್, ಮ್ಯೂಸಿಯಂ ರೋಡ್ ಮತ್ತು ಮಾರ್ಕ್ಸ್ ರೋಡು ಆ ರೀತಿ ಹೋಗಿ ಜನರಿಗೆ ಇದರ ಅರಿವು ಮೂಡಿಸುವುದರಿಂದ ಒಂದು ರ್ಯಾಲಿಯನ್ನು, ಈ ರ್ಯಾಲಿ ಒಟ್ಟಿಗೆ ನಮ್ಮ ಮಕ್ಕಳು ಸಹ ಚೆನ್ನಾಗಿ ಕಲಿತಾರೆ ಹೇಗೆ ಈ ಮಾದಕ ದ್ರವ್ಯದಿಂದ ಅವರು ಅದು ಒಪೋಸ್ ಮಾಡಲಿಕ್ಕೆ ಹಾಗೂ ಅದರಿಂದ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಅಂತ ಕಲಿಸ್ತಾರೆ. ಈಗ ಸರ್ ನಾವು ನೋಡ್ತಾ ಇರ್ತೀವಿ, ಯಾವುದೇ ಕಾಲೇಜ್ ಆಗಿರ್ಬೋದು, ಯಾವುದೇ ಸ್ಕೂಲ್ ಆಗಿರ್ಬೋದು, ಎಜುಕೇಷನ್ ಮಾಡುವಂಥ ಸಮಯದಲ್ಲಿ ವಿದ್ಯಾರ್ಥಿಗಳು ಈ ಡ್ರಗ್ಸ್ ಅನ್ನುವಂಥ ವಿಚಾರದಲ್ಲಿ ಬಿದ್ದು ಲೈಫನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಎಜುಕೇಷನನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಇದ್ರ ಬಗ್ಗೆ ಏನಾದರೂ ಹೇಳೋದಾದರೆ ಸರ್? ನಮಗೆ ಗೊತ್ತಿದ್ದ ಪ್ರಕಾರ ನಮ್ಮ ಮಕ್ಕಳು ಡ್ರಗ್ಸ್ ಯೂಸ್ ಮಾಡಲ್ಲ. ನಮ್ಮ ಟೀಚರ್ಸ್ ಅವರಿಗೆ ಸಪೋರ್ಟ್ ಮಾಡ್ತಾರೆ, ನೀವು ಡ್ರಗ್ಸ್ ತಗೊಳ್ಬಾರ್ದು, ಯಾರಾದರೂ ಡ್ರಗ್ಸ್ ತಗೊಂಡ್ರೆ ನಮಗೆ ಬಂದು ಹೇಳಬೇಕು. ನಮ್ಮ ಕಾಲೇಜಲ್ಲಿ ಪ್ರತ್ಯೇಕವಾಗಿ ಕೌನ್ಸಿಲರ್ಸ್ ಇದ್ದಾರೆ, ಈಗ ಅವರು ಯಾರಿಗಾದರೂ ಈ ಚಟ ಇದ್ದರೆ ಕೌನ್ಸಿಲರ್ಸ್ ಬಂದು ಮಾತಾಡ್ತಾರೆ ಮತ್ತು ಅದರಿಂದ ದೂರವಿದ್ದು ಒಳ್ಳೆಯ ಜೀವನವನ್ನು ರೂಪಿಸ್ತಾರೆ. ಅದೇ ರೀತಿ ನಮ್ಮ ಸೋಷಿಯಲ್ ಕನ್ಸರ್ನ್ ಒಂದು ಟೀಮ್ ಇದೆ, ಈ ಟೀಮ್ ಒಂದು ಒಳ್ಳೆಯ ಪ್ರೋಗ್ರಾಮ್ಸ್ ಆಯೋಜಿಸ್ತಾರೆ. ಅದೇ ರೀತಿ ಈ ಸೋಷಿಯಲ್ ಕನ್ಸರ್ನ್ ಟೀಮ್ ಇವತ್ತು ಈ ಒಂದು ಪ್ರೋಗ್ರಾಮನ್ನು ಆಯೋಜಿಸಿದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಅವೇರ್ನೆಸ್ ಇದರಿಂದ ಈ ಮಾದಕ ದ್ರವ್ಯ ಮತ್ತು ಕಳ್ಳಸಾಗಣೆ ಇದರ ಬಗ್ಗೆ ನಾವು ವಿರೋಧಿಸ್ತೇವೆ ಹಾಗೂ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ತೇವೆ ಅಂತ ಹೇಳಲು ಇಚ್ಛಿಸ್ತೇನೆ. ನೋ ಟು ಡ್ರಗ್ಸ್, ಝೀರೋ ಟಾಲರೆನ್ಸ್ ಟು ಡ್ರಗ್ಸ್, ಡೋಂಟ್ ಟೇಕ್ ಡ್ರಗ್ಸ್ ಆ್ಯಂಡ್ ಸ್ಪಾಯ್ಲ್ ಯುವರ್ ಫ್ಯಾಮಿಲಿ ಆ್ಯಂಡ್ ಸೊಸೈಟಿ, ಇದೇ ನಮ್ಮ ಈ ಒಂದು ಉದ್ದೇಶ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಡ್ರಗ್ಸ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ, ಯಾಕೆಂದರೆ ಈಗಾಗಲೇ ಓದುವಂಥ ಸಮಯದಲ್ಲಿ, ಶಿಕ್ಷಣ ತೆಗೆದುಕೊಳ್ಳುವಂಥ ಸಮಯದಲ್ಲಿ ಎಜುಕೇಷನ್ ಅನ್ನುವುದು ಒಂದೇ ಬಾರಿ ಸಿಗುವಂಥದ್ದು, ಎಜುಕೇಷನ್ ಲೈಫ್ ಅಂತ ಅಂದರೆ ಅದನ್ನು ಎಂಜಾಯ್ ಮಾಡಬೇಕು. ಕಲಿಕಾ ತರಬೇತಿ ಅಂದರೆ ಕಲಿಕೆಯನ್ನು ಕಲಿಯುವಂಥ ಸಂದರ್ಭದಲ್ಲಿ ಅದನ್ನು ಎಂಜಾಯ್ ಮಾಡಿಕೊಂಡು ಲೈಫನ್ನು ಒಂದು
ಉನ್ನತ ಮಟ್ಟಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಎಜುಕೇಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಸೆಂಟ್ ಜೋಸೆಫ್ ಫ್ರೀ ಯೂನಿವರ್ಸಿಟಿ ಕಾಲೇಜ್ ಏನಿದೆ, ಅತ್ಯದ್ಭುತವಾದಂಥ ಜನರಿಗೆ ಅರಿವನ್ನು ಮೂಡಿಸುವಂಥ, ಹಾಗೆ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಅಭಿಯಾನ, ಅದು ಡ್ರಗ್ಸ್ ವಿರುದ್ಧ ಅಭಿಯಾನವನ್ನು ಶುರು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಕಲಿಕೆ ಜೊತೆಗೆ ಇನ್ನ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗಳು ಕೂಡ ಕೊಡ್ತಾ ಹೋಗ್ತಿದ್ದಾರೆ. ಮತ್ತಷ್ಟು ಅಭಿವೃದ್ಧಿ ಆಗಬೇಕು. ವಿದ್ಯಾರ್ಥಿಗಳು ಈ ಒಂದು ಡ್ರಗ್ಸ್ ಅನ್ನುವಂಥ ವಿಚಾರವನ್ನು ತಲೆಗೆ ಹಾಕೊಳ್ಬಾರ್ದು, ಅದನ್ನು ಹೊರತುಪಡಿಸಿ ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು ಅನ್ನುವಂಥ ಉದ್ದೇಶವನ್ನು ಈ ಕಾಲೇಜ್ ಕೂಡ ಹೊಂದಿರುವಂಥದ್ದು. ಈ ಒಂದು ವಿಚಾರವನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಜಾಥಾ ಯಾವ ರೀತಿ ಇರುತ್ತೆ, ಅವ್ರು ನಡೆಸ್ಕೊಳ್ಳುವಂಥ ಪ್ರೋಗ್ರಾಮ್ ಹೇಗಿರುತ್ತೆ, ಎಲ್ಲದರ ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ, ನೋಡೋಣ ಬನ್ನಿ. ಈಗಾಗಲೇ ವಿದ್ಯಾರ್ಥಿಗಳು ಅಭಿಯಾನವನ್ನು ಶುರು ಮಾಡಿದ್ದಾರೆ. ಸಾರ್ವಜನಿಕರಿಗೆ, ಬೈಕ್ ಸವಾರರಿಗೆ, ಎಲ್ರಿಗೂ ಕೂಡ ಈ ಒಂದು ಡ್ರಗ್ಸ್ ವಿರುದ್ಧ ಅಭಿಯಾನದ ಬಗ್ಗೆ ಮನವರಿಕೆ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗಾಗಲೇ ಕೂಡ ಸರ್ಕಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಡ್ರಗ್ಸ್ ವಿರುದ್ಧ ಯಾಗಿರಬೇಕು ಅನ್ನುವಂಥ ದೊಡ್ಡ ದೊಡ್ಡ ಪೋಸ್ಟರ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಸೇ ನೋ ಡ್ರಗ್ಸ್ ಅನ್ನುವಂಥದ್ದಾಗಿರ್ಬೋದು, ಇನ್ನಿತರ ಪೋಸ್ಟ್ಗಳನ್ನು ಹಾಕಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮಾತನಾಡಿಸ್ತಾ ಹೋಗೋಣ. ನಮ್ಮ ಜೊತೆ ಫಾದರ್ ಅಶ್ವಿನ್ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಅಭಿಯಾನದ ಪರವಾಗಿ. ಸರ್, ಮೊದಲಿಗೆ ನಮಸ್ತೆ ನಿಮಗೆ. ಈ ಒಂದು ಅಭಿಯಾನದ ಪರವಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ. ನಮ್ಮ ಪ್ರಪಂಚ ಇವತ್ತು ತುಂಬಾ ಬೆಳೀತಾ ಇದೆ. ವಿಜ್ಞಾನದಲ್ಲಿ, ತಂತ್ರಜ್ಞಾನದಲ್ಲಿ ನಾವು ಬಹಳ ಸಾಧನೆ ತೋರಿಸ್ತಾ ಇದ್ದೇವೆ. ನಾವು ಎಷ್ಟು ಸಾಧನೆ ತೋರಿಸ್ತಾ ಇದ್ದೇವೆ ಅಷ್ಟರ ಮಟ್ಟಿಗೆ ಮಾನವೀಯತೆಯಲ್ಲಿ ಅಥವಾ ಮನುಷ್ಯತ್ವವನ್ನು ಮರೆಯೋದ್ರಲ್ಲಿ ಅಷ್ಟೇ ನಾವು ಕೆಳಗೆ ಬರ್ತಾ ಇದ್ದೇವೆ. ವಿಶೇಷವಾಗಿ ಈ ಡ್ರಗ್ಸ್ ಸೇವನೆ ಮುಖಾಂತರ ಅಥವಾ ಮಾನವರನ್ನು ಒಂದು ವಸ್ತುಗಳನ್ನಾಗಿ ಸೇಲ್ ಮಾಡುವುದರ ಮುಖಾಂತರ ಈ ನಮ್ಮ ಪ್ರಪಂಚವು ಒಂದು ಮಾರಕ, ಈ ಎರಡು ವಿಚಾರಗಳು ನಮ್ಮ ಪ್ರಪಂಚದಲ್ಲಿ ಒಂದು ಮಾರಕ ಶಕ್ತಿಗಳಾಗಿವೆ. ಹಾಗಾಗಿ ನಮ್ಮ ಮುಖ್ಯ ಧ್ಯೇಯ ಏನಂದರೆ, ನಮ್ಮ ಜೋಸಫೈಟ್ಸ್ ಎಲ್ಲರೂ ಸೇರಿ ನಾವು ಜೀವದ ಜೀವತ್ವವನ್ನು ಉಳಿಸೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೇವೆ. ಈ ಸಮಾಜದ ಎಲ್ಲ ನಾಗರಿಕರಿಗೆ ನಾವು ಬೇಡ್ಕೊಳ್ಳೋದು ಒಂದೇ ಈ ರ್ಯಾಲಿ ಮುಖಾಂತರ. ಅದೇನೆಂದರೆ, ನಾವೆಲ್ಲರೂ ನಮ್ಮ ಮನುಷ್ಯತ್ವವನ್ನು, ನಮ್ಮಲ್ಲಿರುವಂಥ ಮಾನವೀಯತೆಯನ್ನು ಮೆರೀಬೇಕು. ಇಂಥ ಡ್ರಗ್ಸ್ ಸೇವನೆ ಮುಖಾಂತರ ಅಥವಾ ಇನ್ನಿತರ ಮಾದಕ ದ್ರವ್ಯಗಳ ಸೇವನೆಯ ಮುಖಾಂತರ ಜೀವವನ್ನು ಯಾವುದೇ ರೀತಿಯಲ್ಲಿ ನಾಶ ಮಾಡುವುದು ಬೇಡ. ಬದಲಾಗಿ ಎಲ್ಲರ ಜೀವವನ್ನು ಉಳಿಸೋಣ, ನಮ್ಮ ಜೀವವನ್ನು ಉಳಿಸೋಣ, ಈ ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕರಾಗಿ ನಾವೆಲ್ಲರೂ ಬೆಳೆಯೋಣ ಎಂಬುದಾಗಿ ನಮ್ಮ ಹಾರೈಕೆ. ಧನ್ಯವಾದ. ಡ್ರಗ್ಸ್ ಸೇವನೆ ಅನ್ನೋದು ವಿದ್ಯಾರ್ಥಿಗಳಿಗೆ ಎಷ್ಟು ಹಾನಿಕಾರಕವಾಗಿರುತ್ತೆ ಅಂತ ಸರ್? ಖಂಡಿತವಾಗಿ ಡ್ರಗ್ಸ್ ಸೇವನೆ ವಿದ್ಯಾರ್ಥಿಗಳಿಗೆ ಬಹಳ ಹಾನಿಕಾರಕವಾಗಿದೆ. ಯಾಕಂದರೆ ಮೊಟ್ಟ ಮೊದಲನೇದಾಗಿ ಅವರಿಗೆ ಇದು ಅವರ ಶಿಕ್ಷಣದ ಮೇಲೆ ತುಂಬ ಪ್ರಭಾವ ಬೀಳ್ತಾ ಇದೆ. ಯಾಕಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಮೇಲೆ ಗಮನ ತೋರಿಸ್ಲಿಕ್ಕೆ, ಏಕಾಗ್ರತೆ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಮನಸ್ಸು ಬಹಳ ಚಂಚಲಗೊಳ್ತಾ ಇದೆ. ಆ ಮೂಲಕ ನಮ್ಮ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ಅಷ್ಟೇ ಅಲ್ಲ, ಕುಟುಂಬಗಳಲ್ಲೂ ಅತಿಯಾದ ರೀತಿಯಲ್ಲಿ ಇದು ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ಒಂದು ಸಮಾಜದಲ್ಲಿ ಒಂದು ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆಯಲು ಖಂಡಿತವಾಗಿ ಈ ಮಾದಕ ದ್ರವ್ಯಗಳ ಸೇವನೆ ಸಹಾಯಕ ಮಾಡ್ತಾ ಇಲ್ಲವಾಗಿ. ವಿದ್ಯಾರ್ಥಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ವಿದ್ಯಾರ್ಥಿಗಳಿಗೆ ನಾವು ಹೇಳೋದು ಒಂದೇ, ನಾವು ಪಡೆಯುವಂಥ ವಿದ್ಯಾಭ್ಯಾಸ ನಮಗೆ ಸಮಾಜದಲ್ಲಿ ಒಂದು ಉತ್ತಮ ನಾಗರಿಕರನ್ನಾಗಿ ಮಾಡಬೇಕು. ಯಾವುದೇ ರೀತಿಯಲ್ಲಿ ಮನುಷ್ಯ ಜೀವದ ಬೆಲೆಯನ್ನು ಕೆಳಗೆ ತರಬಾರದು. ಬದಲಾಗಿ ಪ್ರತಿ ಮನುಷ್ಯ ಜೀವವು ಅತಿ ಅಮೂಲ್ಯವಾಗಿದೆ. ಹಾಗಾಗಿ ಪ್ರತಿ ಮನುಷ್ಯ ಜೀವ ಉಳಿಬೇಕು, ನಮ್ಮ ಸಮಾಜವು ಉಳಿಬೇಕು, ಸಮಾಜದಲ್ಲಿ ಮಾನವೀಯತೆ ಉಳಿಬೇಕು, ಜವಾಬ್ದಾರಿ ನಮ್ಮೆಲ್ಲರಲ್ಲಿ ಬೆಳೆಯಬೇಕು. ಅದೇ ನನ್ನ ಹಾರೈಕೆ. ಈಗಾಗಲೇ ಕೂಡ ಈ ಒಂದು ಜಾಥಾದಲ್ಲಿ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಒಂದು ಅಭಿಯಾನದ ಮೂಲಕ ಸಾರ್ವಜನಿಕರಿಗೆ ಪರಿಪೂರ್ಣವಾಗಿ ಡ್ರಗ್ಸ್ನ ವಿರುದ್ಧವಾಗಿ ತಿಳಿಸ್ಕೊಡ್ತಾ ಇದ್ದಂಥದ್ದು. ಒಂದು ಎಜುಕೇಷನ್ ಟೈಮಲ್ಲಿ ವಿದ್ಯಾರ್ಥಿಗಳು ಡ್ರಗ್ಸ್ಗೆ, ಅಂದರೆ ಮಾದಕ ವಸ್ತುಗಳಿಗೆ ವ್ಯಸನಿಯಾಗುವಂಥದ್ದನ್ನು ಖಂಡಿತವಾಗ್ಲೂ ಕೂಡ ಬಿಡಬೇಕು ಅನ್ನುವಂಥ ಪ್ರಮುಖ ಉದ್ದೇಶ ಇವರದಾಗಿರುವಂಥದ್ದು. ಉತ್ತಮವಾದಂಥ ಸಮಾಜವನ್ನು ಕಟ್ಟಬೇಕು, ಉತ್ತಮ ಸಮಾಜ ನಿರ್ಮಾಣ ಆಗಬೇಕು, ಯಾರು ಕೂಡ ಇದಕ್ಕೆ ದಾಸರಾಗಬಾರ್ದು ಅನ್ನುವಂಥ ಪ್ರಮುಖ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ಬಾರಿಯೂ ಕೂಡ, ಅಂದರೆ ಇವರು ಪ್ರತಿ ವರ್ಷವೂ ಕೂಡ ವಿಭಿನ್ನವಾದ ರೀತಿಯಲ್ಲೇ ಮಾಡ್ತಾ ಹೋಗ್ತಾರೆ.
ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಬಗ್ಗೆ ಫಸ್ಟ್ ಯೋಚನೆ ಮಾಡಬೇಕು. ಅವ್ರು ನಿಮ್ಮನ್ನ ಇಷ್ಟೊಂದು ಕಷ್ಟಪಟ್ಟು ಕಾಲೇಜಿಗೆ ಸ್ಕೂಲ್ಗೆ ಲಕ್ಷಾಂತರ ದುಡ್ಡು ಕಾಸು ಕಟ್ಬಿಟ್ಟು ನೀವು ಅವ್ರಿಗೆ ಮೋಸ ಮಾಡೋದು ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆಯ ಕೆಲಸ ಅಲ್ಲ ಅಂದ್ಕೊತೀನಿ. ಸೊ ಒಂದು ಸ್ಟೂಡೆಂಟಾಗಿ ನಿಮ್ಮ ಕೆಲಸ ಏನೋ ಅದನ್ನು ನೀವು ಮಾಡಬೇಕು. ತುಂಬ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಸೊಸೈಟಿದಲ್ಲಿ, ನಮಗೂ ಬರುತ್ತೆ, ಜಾಸ್ತಿ ಥಾಟ್ಸ್ ಇರುತ್ತೆ. ಪ್ಲೀಸ್ ನಿಮ್ಮ ಪೇರೆಂಟ್ಸ್ ಜೊತೆ ಹೋಗ್ಬಿಟ್ಟು ಶೇರ್ ಮಾಡಿ. ಮತ್ತು ನಮ್ಮ ಸಂಸ್ಥೆ ಏನು ಹೇಳುತ್ತಂದರೆ, ನಮ್ಮ ಸಂಸ್ಥೆಗೆ ಬಹಳ ವರ್ಷಗಳಿಂದ ಒಳ್ಳೆಯ ಹೆಸರಿದೆ. ಸೊ ನಾವು ಏನು ಹೇಳಿದ್ರೂ ಜಸ್ಟ್ ಬಿ ಮೋಟಿವೇಟೆಡ್, ತುಂಬ ಮೋಟಿವೇಟೆಡ್ ಆಗಿರಿ. ಫಾರ್ ಎಕ್ಸಾಂಪಲ್, ನಮ್ಮ ಪುನೀತ್ ರಾಜ್ಕುಮಾರ್ ಅವರಿದ್ದಾರೆ, ನಮ್ಮ ಅಪ್ಪು ಅವರು, ಅವ್ರು ಹೇಳಿರೋ ಮಾತುಗಳೆಲ್ಲ ಒಂದು ಸತಿ ಕೇಳಿಸ್ಕೊಳ್ಳಿ. ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರ ನೀವು ಯಾವ ತಪ್ಪು ಮಾಡಲ್ಲ. ಅಷ್ಟೆ. ಸೆಂಟ್ ಜೋಸೆಫ್ ಫ್ರೀ ಯೂನಿವರ್ಸಿಟಿ ಕಾಲೇಜ್ನ ಪ್ರಾಂಶುಪಾಲರಾದಂಥ ಸಿ ಎನ್ ರಾಜೇಂದ್ರ ಅವರು ನಮ್ಮ ಜೊತಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಈ ಒಂದು ಡ್ರಗ್ಸ್ ವಿರುದ್ಧ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಯಾಕೆಂದರೆ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಅರಿವನ್ನು ಮೂಡಿಸಬೇಕು ಅನ್ನುವಂಥದ್ದು, ಇಂತಹ ಚಟಗಳಿಂದ ದೂರವಿರಬೇಕು ಅನ್ನುವಂಥದ್ದು, ಎಜುಕೇಷನ್ ಲೈಫನ್ನು ಎಂಜಾಯ್ ಮಾಡಬೇಕು, ಎಜುಕೇಷನ್ಗೆ ಜಾಸ್ತಿ ಒತ್ತನ್ನು ಕೊಡಬೇಕು ಅಂತ ಉದ್ದೇಶದಿಂದ, ಮತ್ತು ಯಾರು ಕೂಡ ಇಂತಹ ಘಟನೆಗಳಿಗೆ, ಇಂತಹ ಅಹಿತಕರವಂಥ ಘಟನೆಗಳಾಗಿರ್ಬೋದು, ಇಂಥ ಚಟುವಟಿಕೆಗಳಿಗೆ ಭಾಗವಹಿಸಬಾರದು ಅನ್ನೋ ನಿಟ್ಟಲ್ಲಿ ಅತ್ಯದ್ಭುತವಾದಂಥ ಕಾರ್ಯಕ್ರಮವನ್ನು ಕೊಡ್ತಾ ಹೋಗ್ತಿದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಸರ್, ಮೊದಲಿಗೆ ನಿಮಗೆ ನಮಸ್ತೆ ಸರ್. ನಮಸ್ತೆ. ಈ ಒಂದು ಡ್ರಗ್ಸ್ ವಿರುದ್ಧ ಅಭಿಯಾನ ಕಾರ್ಯಕ್ರಮ, ನಿಮ್ಮ ಸಂಸ್ಥೆಯ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಡ್ರಗ್ಸ್ ವಿರುದ್ಧದ ಕಾರ್ಯಕ್ರಮ ನಮ್ಮ ಸಂಸ್ಥೆಯಲ್ಲಿ ಹೊಸದೇನಲ್ಲ, ಇದು ಸುಮಾರು ವರ್ಷದಿಂದ ಅದು ಸರ್ಕಾರದ ಯು ಎನ್ ಮೂಲಕ 1987 ಅದು ಜಾರಿಯಲ್ಲಿದೆ. ನಮ್ಮ ಸಂಸ್ಥೆಯಲ್ಲಿ ಬಹಳ ವರ್ಷಗಳಿಂದ ನಾವು ಈ ಕಾರ್ಯಕ್ರಮ ಮಾಡ್ತಾನೇ ಇದ್ದೀವಿ. ನಮಗೆ ವಿದ್ಯಾರ್ಥಿ ಮೊದಲು, ಯಾವುದೇ ಸಂದರ್ಭದಲ್ಲಾಗಲಿ ನಮಗೆ ವಿದ್ಯಾರ್ಥಿಗಳು ಮೊದಲು ಬರ್ತಾರೆ. ಅವ್ರಿಗೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಹಲವಾರು ವರ್ಷದಿಂದ ಮಾಡ್ತಾ ಬಂದಿದ್ದೀವಿ. ಅದು ಈ ಸಾಮಾನ್ಯವಾಗಿ ರ್ಯಾಲೀಸ್ ಮೂಲಕ ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ವಿದ್ಯಾರ್ಥಿ ಸಮೂಹದಲ್ಲಿ ರ್ಯಾಲೀಸ್ ಭಾಳ ಇಂಪಾರ್ಟೆಂಟ್. ಆ ರ್ಯಾಲೀಸ್ ಮೂಲಕ ನಮ್ಮ ಪ್ಲೆಕಾರ್ಡ್ಸ್ ಮೂಲಕ ಪ್ರತಿಯೊಂದು ವಿದ್ಯಾರ್ಥಿ ಸಂಘ ನಮ್ಮ ಕಾಲೇಜಿನಲ್ಲಿ ಏನಿದೆ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಅಂದಾಜು ಒಂದು 4-5 ಕಿಲೋಮೀಟರ್ವರೆಗೂ ಸೈಕಲ್ ರ್ಯಾಲಿ ಮಾಡಿದ್ದೀವಿ, ಮತ್ತು ವಾಕೆಥಾನ್ ಮಾಡಿದ್ದೀವಿ. ಇದ್ರ ಮೂಲಕ ಒಂದು ಸಂದೇಶ ಏನು, ಡ್ರಗ್ಸ್ ಕೆಟ್ಟದು, ಯಾವಾಗಲೂ ಕೆಟ್ಟದೆ, ಯಾವುದೇ ರೀತಿಯಲ್ಲೂ ಕೂಡ ಅದು ಕೆಟ್ಟದು ಅನ್ನೋ ಒಂದು ಸಂದೇಶನ ಸಾರೋದಕ್ಕೆ, ಮತ್ತು ವಿದ್ಯಾರ್ಥಿಗಳಲ್ಲಿ ಅದು ಹೆಚ್ಚಿನವಾಗಿ ಅದು ಅರಿವಾಗಬೇಕು. ಒಂದು ಸಲ ಇದಕ್ಕೆ ತುತ್ತಾದರೆ, ಅದು ಯಾವುದೇ ಕಾರಣ ಇರ್ಬೋದು, ತುತ್ತಾದರೆ ಬಹುಶಃ ಅವ್ರ ಇಡೀ ಜೀವನ ಎಲ್ಲದರಲ್ಲೂ ಫೇಲ್ಯೂರ್ಸೇ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾವು ಮೊದಲು ಅವ್ರಿಗೆ ಆದ್ಯತೆ ಕೊಟ್ಟು ಈ ರ್ಯಾಲಿಗಳನ್ನ ನಡೆಸ್ಕೋತಾ ಬಂದಿದ್ದೀವಿ.
ಇದಕ್ಕೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದನೂ ಮತ್ತು ಮೀಡಿಯಾ ಗೆಳೆಯರಿಂದನೂ ಬಹಳಷ್ಟು ಸಹಕಾರ ಪ್ರತಿ ವರ್ಷ ಸಿಕ್ಕಿದೆ. ಅದಕ್ಕೆ ನನ್ನ ಅಭಿನಂದನೆಗಳು. ಮತ್ತು ಹೀಗೆ ಸಹಕಾರ ಇದ್ದರೆ ಎಲ್ಲರೂ ಒಟ್ಟಾಗಿ ಇದೊಂದು ಮಿಷನ್ ಅಂತ ಮನಸ್ಸಲ್ಲಿಟ್ಕೊಂಡು ವಿದ್ಯಾರ್ಥಿಗಳಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಈಗ ಎಜುಕೇಷನ್ ಪಡೆಯುವಂಥ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ಚಟಕ್ಕೆ ದಾಸರಾಗ್ತಾರೆ ಅಂತ ಅಂದರೆ ಇಂಥ ಟೈಮಲ್ಲಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅವ್ರ ಮುಂದೆ ಫ್ಯೂಚರಲ್ಲಿ ಅರಿವಾಗುವಂಥ ಸಾಧ್ಯತೆಗಳು ಇರ್ತವಲ್ಲ ಅನ್ನುವಂಥ ಮಾತು. ಈ ವರ್ಷದ ಥೀಮ್ ಕೂಡ UN ಥೀಮ್ ಕೂಡ ಯಾವುದೇ ರೀತಿ ಒಂದು ವೇಳೆ ಮಾದಕ ವಸ್ತುಗೆ ತುತ್ತಾಗಿದ್ದರೆ ವಿದ್ಯಾರ್ಥಿಗಳು ಯಾರೇ ಆಗಲಿ ಅವ್ರಿಗೆ ನಾವು ಕಳಂಕ ಒರೆಸೋಹಾಗಿಲ್ಲ ಅಥವಾ ಯಾವುದೇ ರೀತಿಯ ತಾರತಮ್ಯ ಮಾಡೋಹಾಗಿಲ್ಲ, ಯಾವುದೇ ರೀತಿಯ ದೋಷಾರೋಪಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಒಂದು ಕಂಪ್ಯಾಷನೇಟ್ ಪ್ರೋಸೆಸ್ಸಲ್ಲಿ ಅವ್ರನ್ನ ಕೂಡಿಸಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಅವ್ರನ್ನ ಸರಿ ದಾರಿಗೆ ತರೋದು ನಮ್ಮ ಆದ್ಯತೆ. ಅದು ಈ ವಿದ್ಯಾರ್ಥಿ ಮತ್ತು ವಿದ್ಯಾಭ್ಯಾಸ ಮಾಡುವಾಗ ಅದು ಅರಿವು ಮೂಡಿಸೋದು ಸ್ವಲ್ಪ ಸುಲಭ ಅಂತ ನನ್ನ ಅನಿಸಿಕೆ. ಪಾಸಿಟಿವ್ ಅಪ್ರೋಚ್ ಈಸ್ ಆಲ್ವೇಸ್ ದ ಬೆಸ್ಟ್ ಅಪ್ರೋಚ್. ಅದು ಮಾಡ್ತಿದ್ವಿ, ಪ್ರಯತ್ನ ಮಾಡ್ತಾಯಿದ್ವಿ, ಬಹುಶಃ ಎಲ್ಲ ಕಡೆಯೂ ಆ ಪ್ರಯತ್ನ ನಡೀತಿದೆ. ಅದು ನಡೆದಷ್ಟು ಒಳ್ಳೆಯದು ದೇಶದ ವಿದ್ಯಾರ್ಥಿಗಳು ಒಳ್ಳೆಯದು. ನಿಮ್ಮ ಸಂಸ್ಥೆಯಲ್ಲಿ ಕೌನ್ಸಿಲಿಂಗ್ ಮಾಡುವಂಥದ್ದಾಗಿರ್ಬೋದು ವಿದ್ಯಾರ್ಥಿಗಳಿಗೆ, ಇಂಥ ಕಾರ್ಯಕ್ರಮಗಳು ಕೂಡ ಇದೆಯಂತೆ ಇದ್ರ ಬಗ್ಗೆ ಸರ್? ನಮ್ಮಲ್ಲಿ ಕೌನ್ಸಿಲಿಂಗ್ ಸೆಲ್ ಸಾಧನ ಅಂತಿದೆ. ಪೂರ್ತಿ ಎಲ್ಲರೂ ವಿದ್ಯಾರ್ಥಿಗಳ ಕೌನ್ಸಿಲಿಂಗ್ನಲ್ಲೇ ತೊಡಗಿರ್ತಾರೆ. ಈ ಥರ ವಿಶೇಷ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಿನ ಮೋರ್ ಇಂಟೆನ್ಸಿಫೈಡ್ ಅಪ್ರೋಚ್ ಇರುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸ್ಕ್ರೀನಿಂಗ್ ನಡೆಯುತ್ತೆ. ನಮ್ಮಲ್ಲಿ ಸುಮಾರು 3,000 ವಿದ್ಯಾರ್ಥಿಗಳಿದ್ದಾರೆ, ಎಲ್ಲರದ್ದು ಸ್ಕ್ರೀನಿಂಗ್ ಆಗುತ್ತೆ. ಒಂದು ವೇಳೆ ಯಾರಾದರೂ ಯಾವುದೇ ರೀತಿ ಏನಾದರೂ ಸಂಶಯ ಕೂಡ ಬಂದ್ರೂ ನಮ್ಮ ಕೌನ್ಸಿಲರ್ಸ್ ಪರ್ಸನಲ್ ಕೇರ್ ತಗೊಂಡು ನಮ್ಮ ಸಂಸ್ಥೆ ಆಡಳಿತಾಧಿಕಾರಿಗಳಿಂದ ಪರ್ಮಿಷನ್ ತಗೊಂಡು ಸೂಕ್ತ ವೈದ್ಯಕೀಯ ಸಲಹೆ ಮತ್ತು ಅದರಿಂದ ಏನೇ ಪ್ರೋಸೆಸ್ ಫಾಲೋಅಪ್ ಇರುತ್ತೆ ಅದನ್ನು ಮಾಡ್ತೀವಿ. ಮುಂದೆ ಕೂಡ ಸಾಧ್ಯತೆ ಇದ್ದರೆ ಮಾಡೇ ಮಾಡ್ತೀವಿ. ಯಾವುದೇ ರೀತಿ ಅದು ಯಾವುದೇ ಅಮಿಷಕ್ಕೂ ನೀವು ಬಲಿಯಾಗಕೂಡದು, ಬಲಿ ಆಗಬೇಡಿ. ಬಲಿಯಾದರೆ ನೀವು ಒಬ್ಬರೇ ಅಲ್ಲ, ಅದರಿಂದ ನಿಮ್ಮ ಒಂದು ಇಡೀ ಫ್ಯಾಮಿಲಿ ಸಫರ್ ಪಡುತ್ತೆ. ನಿಮ್ಮ ಫ್ಯಾಮಿಲಿ ಸಫರ್ ಆದರೆ ಒಂದು ಕಮ್ಯುನಿಟಿ ಸಫರ್ ಪಡುತ್ತೆ, ಮತ್ತೊಂದು ಕಮ್ಯುನಿಟಿಗೆ ತೊಂದರೆ ಆದರೆ ನಮ್ಮ ಇಡೀ ದೇಶಕ್ಕೆ ತೊಂದರೆ. ಸೊ ಇದೆಲ್ಲನೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದು ಯಾವುದೇ ಅಂಶಕ್ಕೂ ನೀವು ಬಲಿ ಆಗಬೇಡಿ. ಅದಕ್ಕಿಂತ ಹೆಚ್ಚಿನದು ಎಕ್ಸಸೈಸ್ ಮಾಡಿ, ಪ್ರತಿದಿನ ಎಕ್ಸಸೈಸ್ ಮಾಡಿ. ಅದು ನಿಮಗೆ ಇನ್ನೂ ಹೆಚ್ಚು ಏನು ಗೆಲುವು ಕೊಡ್ಬೋದು ಅಥವಾ ಶಕ್ತಿ ಕೊಡುತ್ತೆ ಮತ್ತು ಸ್ಫೂರ್ತಿ ಕೊಡುತ್ತೆ. ಡ್ರಗ್ಸ್ ನೆವರ್ ಎವ್ರಿ ಟೈಮ್ ಸೇ ನೋ ಟು ಡ್ರಗ್ಸ್. ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿದ್ರಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ಈ ಒಂದು ವ್ಯಸನಿಗಳಾಗಿದ್ದರೆ ದಯವಿಟ್ಟು ಅದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ. ಎಜುಕೇಷನ್ ಲೈಫಲ್ಲಿ ಇದೆಲ್ಲ ಅದನ್ನು ಮತ್ತು ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅದನ್ನು ಪ್ರೇರೇಪಣೆ ಕೊಡುವಂಥದ್ದಾಗಿರ್ಬೋದು, ಇನ್ನೊಬ್ಬರಿಗೆ ಹೇಳುವಂಥದ್ದಾಗಿರ್ಬೋದು, ನಿಮ್ಗೆ ಯಾರಾದರೂ ಹೇಳಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ಅಳವಡಿಸ್ಕೊಳ್ಳೋದು ಬೇಡ ಅನ್ನುವಂಥ ಉದ್ದೇಶ ಈ ಒಂದು ಕಾಲೇಜಿನ ಅಭಿಯಾನ ಏನಿದೆ, ಡ್ರಗ್ಸ್ ತೆಗೆದುಕೊಳ್ಳುವವರ ವಿರುದ್ಧ ಮತ್ತು ಡ್ರಗ್ಸ್ ವಿರುದ್ಧ ಅಭಿಯಾನ ಪ್ರತಿ ವರ್ಷವೂ ಕೂಡ ವಿಭಿನ್ನವಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಒಂದೊಂದು ವರ್ಷವೂ ಕೂಡ ಒಂದೊಂದು ರೀತಿಯಲ್ಲಿ ಸೈಕಲ್ನಲ್ಲಿ ಓಡಾಟವನ್ನು ಮಾಡಿಕೊಂಡು ಅಭಿಯಾನ ಮಾಡುವಂಥದ್ದು, ಸಾರ್ವಜನಿಕರಿಗೆ ನಡಿಗೆ ಮೂಲಕ ಅಭಿಯಾನ ಮಾಡುವಂಥದ್ದು, ಇಂತಹ ವಿಭಿನ್ನವಾದ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಒಂದು ಡ್ರಗ್ಸ್ ವಿರುದ್ಧ ಅಭಿಯಾನ ಮಾಡಿ ಗಮನ ಸೆಳೀತಾ ಇರುವಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದನ್ನು ಹಾಕೋದಕ್ಕೆ ಈಗಾಗಲೇ ಕೂಡ ಪೊಲೀಸ್ ಇಲಾಖೆ ಕೂಡ ಸಜ್ಜಾಗಿರುವಂಥದ್ದು. ನಾವಿವತ್ತು ಈ ಒಂದು ಬೆಂಗಳೂರಿನ ನಗರದಲ್ಲಿರುವಂಥ ಪ್ರಖ್ಯಾತಿ ಆಗಿರತಕ್ಕಂಥ ಸೇಂಟ್ ಜೋಸೆಫ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಇವತ್ತು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದು ಡ್ರಗ್ಸ್ ವಿರುದ್ಧ ಅಭಿಯಾನ ಅನ್ನುವಂಥದ್ದು. ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಹಿಡಿದುಕೊಂಡು ಡ್ರಗ್ಸ್ನಿಂದ ಆಗುವಂಥ ಸಮಸ್ಯೆಗಳ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸ್ತಾ ಇರುವಂಥ ಕಾರ್ಯಕ್ರಮ ಇದು. ಈಗಾಗಲೇ ಕೂಡ ಸಾರ್ವಜನಿಕರು ಎಲ್ಲರೂ ಕೂಡ ಇದನ್ನು ನೋಡಬೇಕು ಅನ್ನುವಂಥದ್ದು. ಈಗಿನಿಂದಲೇ ಕೂಡ ವಿದ್ಯಾರ್ಥಿಗಳಾಗಿರ್ಬೋದು ಯಾರೇ ಆಗಿದ್ರೂ ಪರವಾಗಿಲ್ಲ, ಡ್ರಗ್ಸ್ನಿಂದ ಆಗುವಂಥ ಸಮಸ್ಯೆಗಳನ್ನು ಅರ್ಥಕೊಳ್ಬೇಕು. ಎಜುಕೇಷನ್ ಲೈಫಲ್ಲಿ ಡ್ರಗ್ಸನ್ನು ಅಳವಡಿಸ್ಕೊಳ್ಬಾರ್ದು, ಮಾದಕ ವಸ್ತುಗಳಿಗೆ ಯಾರೂ ಕೂಡ ಒಳಗಾಗಬಾರ್ದು, ಅದನ್ನು ಬಿಡಬೇಕು ಅನ್ನುವಂಥ ಉದ್ದೇಶ. ಇದರ ಬಗ್ಗೆ ಏನೇನು ಸಮಸ್ಯೆಗಳಾಗುತ್ತೆ, ನೀವು ಸಂಪೂರ್ಣವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದೊಂದು ಬ್ಯಾನರ್ಗಳನ್ನು ಹಿಡ್ಕೊಂಡಿದ್ದಾರೆ, ಅದರಿಂದ ಆಗುವಂಥ ಸಮಸ್ಯೆಗಳನ್ನು
ಹೇಗೆ ಅದನ್ನು ತಡೆಗಟ್ಟಬೇಕು, ಅದನ್ನು ಸಂಪೂರ್ಣವಾಗಿ ಬಿಡಬೇಕು ಅನ್ನುವಂಥ ಉದ್ದೇಶ ವಿದ್ಯಾರ್ಥಿಗಳಾಗಿರುವಂಥ ಇದರಿಂದ ಅಭಿಯಾನ ಶುರುವಾಗ್ತಾ ಇರುವಂಥದ್ದು. ಸುಮಾರು ನೂರಾರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳಾಗಿರ್ಬೋದು, ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ ಈ ಒಂದು ಸರ್ಕಲ್ನಲ್ಲಿ, ಸಿಗ್ನಲ್ನಲ್ಲಿ ಪ್ರಮುಖವಾಗಿ ನೋಡ್ಬೋದು. ಸಿಗ್ನಲ್ನಲ್ಲಿ ಜನರು ಇದ್ದಾರೆ, ಸಿಗ್ನಲ್ ಇರುವಂಥ ಜನರು ನೋಡಬೇಕು ಅನ್ನೋಂಥ ಉದ್ದೇಶ. ಈ ಒಂದು ಡ್ರಗ್ಸ್ ಸಮಸ್ಯೆಯಿಂದ ಏನಾಗುತ್ತೆ, ಈ ಡ್ರಗ್ಸ್ನ ಬಳಸಿದ್ರೆ ಏನಾಗುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ವಿದ್ಯಾರ್ಥಿಗಳು ಕೂಡ ಕೊಡ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ನೋಡಿ, ಸಿಗ್ನಲ್ ಪ್ರಮುಖವಾಗಿ ಎಲ್ಲೆಲ್ಲಿ ಸಿಗ್ನಲ್ ಇರುತ್ತೋ, ಜನಸಂದಣಿ ಎಲ್ಲಿ ಇರುತ್ತೋ, ಜನರು ನೋಡಬೇಕು, ಜನರಿಗೆ ಅರಿವನ್ನು ಮೂಡಿಸಿರುವಂಥ ಕಾರ್ಯಕ್ರಮ ಇದು. ಹಾಗಾಗಿ ಎಲ್ಲವನ್ನು ಕೂಡ ವಿದ್ಯಾರ್ಥಿಗಳು ಪ್ರತಿ ಬಾರಿಯೂ ಕೂಡ ಈ ಒಂದು ಸೇಂಟ್ ಜೋಸೆಫ್ ಫ್ರೀ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಅತ್ಯದ್ಭುತವಾದಂಥ ಜಾಥವನ್ನು ಮಾಡ್ತಾ ಹೋಗ್ತಾರೆ ಪ್ರತಿದಿನವೂ ಕೂಡ. ಯಾಕಂದರೆ ಈ ಭಾಗದಲ್ಲೂ ಕೂಡ ನೋಡೋದಾದರೆ ನೀವು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಂದ ಒಂದು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ವಿದ್ಯಾರ್ಥಿಗಳು ಒಂದು ಅರಿವನ್ನು ಮೂಡಿಸ್ತಾ ಇದ್ದಾರೆ. ಯಾಕೆಂದರೆ ಈಗ ಸಂಪೂರ್ಣವಾಗಿ ಎಜುಕೇಷನ್ ಲೈಫ್ ಅನ್ನುವಂಥ ಸಂದರ್ಭದಲ್ಲಿ ಅಥವಾ ಬೇರೆ ಯಾರಾದರೂ ಪರವಾಗಿಲ್ಲ, ಸಾರ್ವಜನಿಕರಾಗಿರ್ಬೋದು, ಡ್ರಗ್ಸನ್ನು ತೆಗೆದುಕೊಂಡು ಅದರಿಂದ ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು, ನೀವೇ ಕೂಡ ಸಮಸ್ಯೆನ ಎದುರಿಸ್ತಾ ಇರ್ತೀರ ಅನ್ನುವಂಥ ಪರಿಪೂರ್ಣವಾದಂಥ ಮಾಹಿತಿನ ಕೊಡುವಂಥ ಉದ್ದೇಶ ಈ ಒಂದು ಕಾಲೇಜಿನ ವಿದ್ಯಾರ್ಥಿಗಳಾಗಿರುವಂಥದ್ದು. ಪ್ರತಿ ಬಾರಿಯೂ ಕೂಡ, ಪ್ರತಿ ವರ್ಷವೂ ಕೂಡ ಇವರು ವಿಭಿನ್ನವಾದಂಥ ರೀತಿಯಲ್ಲಿ ಜನರಿಗೆ ಅರಿವನ್ನು ಮೂಡಿಸ್ತಾ ಇರ್ತಾರೆ. ಯಾಕೆಂದರೆ ವಿಭಿನ್ನ ರೀತಿಯಲ್ಲಿ ಸೈಕಲ್ ಜಾಥಾ ಮಾಡುವಂಥದ್ದಾಗಿರ್ಬೋದು, ಕಾಲ್ನಡಿಗೆ ಮೂಲಕ ಜಾಥಾ ಮಾಡುವಂಥದ್ದಾಗಿರ್ಬೋದು, ಇನ್ನಿತರ ಕಾರ್ಯಕ್ರಮ ಅಂದರೆ ಜನರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಅತ್ಯದ್ಭುತವಾದಂಥ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀವಿ. ಯಾಕೆಂದರೆ ಪ್ರಮುಖವಾಗಿ ಯಥೇಚ್ಛವಾಗಿ ದಿನೇ ದಿನೇ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇರೋದ್ರಿಂದ ಅದರ ವಿರುದ್ಧ ಅಭಿಯಾನ ಮಾಡಲಾಗ್ತಾ ಇರುವಂಥದ್ದು. ಡ್ರಗ್ಸ್ ಸೇವಿಸಿದ್ರೆ ಏನಾಗುತ್ತೆ, ಅದರ ಪರಿಣಾಮ ಹೇಗಿರುತ್ತೆ, ಲೈಫಲ್ಲಿ ಈ ಒಂದು ಕಾಲೇಜ್ ಲೈಫಲ್ಲಿ ಎಜುಕೇಷನ್ ಲೈಫಲ್ಲಿ ನೀವು ಯಾವ ರೀತಿ ಇರಬೇಕು ಅನ್ನುವಂಥ ಪರಿಪೂರ್ಣವಂಥ ಮಾಹಿತಿ ಬ್ಯಾನರ್ಗಳನ್ನು ತೋರಿಸ್ಕೊಳ್ತಾ ಇರುವಂಥದ್ದು, ಆ ಚಿತ್ರಗಳ ಮೂಲಕ ಒಂದೊಂದು ಚಿತ್ರವೂ ಕೂಡ ವಿಭಿನ್ನವಾದಂಥ ರೀತಿಯಲ್ಲಿ ಜನರಿಗೆ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಹಾಕ್ತಾ ಇರುವಂಥದ್ದನ್ನು ಕೂಡ ನೋಡ್ತಾ ಇರುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ, ನೋಡ್ಬೋದು ನೀವು. All I know is gang shit, baby I'm a bandit, part of a lane, how you far with a bangin', aye, standard, part of the G-code, gotta put the blood sweat, yeah, no G-code. Ni main daku, ek number da, haan, jedi cheez te akhe o kho nahi na, ni main daku, ek number da, haan, jedi cheez te akhe o kho nahi na, ki akka tel puma esko ba chakkeya, dusso ki ne pinjare ki sheri dakkeya, big step rane chakne step. ಮೊದಲನೇದಾಗಿ ಇವತ್ತು 26 ಜೂನ್ 2023 ಮಾದಕ ವ್ಯಸನ ಮತ್ತು ಮಾನವ ಕಳ್ಳಸಾಗಾಣಿಕೆಯ ವಿರುದ್ಧ ಒಂದು ಅಂತಾರಾಷ್ಟ್ರೀಯ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ದಿನದಂದು ನಮ್ಮ ಕಾಲೇಜಿನ ಕಡೆಯಿಂದ ನಾವು ಒಂದು ರ್ಯಾಲಿಯನ್ನು ಕೂಡ ಏರ್ಪಡಿಸಿದ್ವಿ. ಈ ರ್ಯಾಲಿಯಲ್ಲಿ ನಾವು ಮುಖ್ಯವಾಗಿ ಈ ಮಾದಕ ವಸ್ತುಗಳಿಂದ ನಮ್ಮನ್ನು ನಾವು ಹೇಗೆ ಉಳಿಸಿಕೊಳ್ಳಬಹುದು, ಜೊತೆಗೆ ನಮ್ಮ ಸಂಬಂಧಿಕರಾಗಲಿ, ನಮ್ಮ ಸ್ನೇಹಿತರನ್ನಾಗಲಿ, ಯಾರು ಈ ಮಾದಕ ವಸ್ತುಗಳ ಚಟವನ್ನು ಹಾಚಿಸ್ಕೊತಾ ಇದ್ದಾರಲ್ಲ, ಅವರನ್ನು ಕೂಡ ಹೇಗೆ ಉಳಿಸ್ಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಾವು ಈ ರ್ಯಾಲಿಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ವಿ. ಮತ್ತು ಈ ಮಾದಕ ವಸ್ತುಗಳನ್ನು ಮಾರಾಟ ಮಾಡುವವರು ಏನಿರ್ತಾರಲ್ಲ, ಅವರು ಮುಖ್ಯವಾಗಿ ಈ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳನ್ನು ಒಂದು ಗುರಿಯಾಗಿಟ್ಟುಕೊಂಡು ಈ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಾರೆ. ಅದರಿಂದ ನಾವು ನಮ್ಮನ್ನು ಹೇಗೆ ಉಳಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ರ್ಯಾಲಿಯಲ್ಲಿ ಹೇಳಿದ್ದೀವಿ.
ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಒನ್ ಕರ್ನಾಟಕ, ಇದು ನಿಮ್ಮ ಧ್ವನಿ.